ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಇಡೀ ವಿಶ್ವವೇ ಕಂಕಣ ಸೂರ್ಯಗ್ರಹಣದಿಂದಾಗಿ ಬಾನಂಗಳದ ಚಮತ್ಕಾರಕ್ಕೆ ಸಾಕ್ಷಿಯಾಯಿತು. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿಯೂ ಭಾಗಶಃ ಗ್ರಹಣ ಗೋಚರವಾಯಿತು. ಕಂಕಣ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಬಾನಂಗಳದಲ್ಲಿ ವಿಸ್ಮಯ ಕಂಡುಬಂತು. ಭೂಮಿ ಹಾಗೂ ಸೂರ್ಯನ ನಡುವೆ ಚಂದಿರನ ಪ್ರವೇಶದಿಂದಾಗಿ ನಭದಲ್ಲಿ ಈ ಚಮತ್ಕಾರ ನಡೆಯಿತು. ಬೆಳಿಗ್ಗೆ 10:12 ಮಧ್ಯಾಹ್ನ 1:32 ಗ್ರಹಣ ಗೋಚರವಾಯಿತು. ಈ ಸೌರವಿಸ್ಮಯ ಬರಿಗಣ್ಣಿನಿಂದ ನೋಡದಂತೆ ಖಗೋಳ ವಿಜ್ಞಾನಿಗಳು ಹೇಳಿದ್ದರಿಂದ ಆಸಕ್ತರು ಪರ್ಯಾಯ ವ್ಯವಸ್ಥೆ ಮೂಲಕ ಟಿವಿ ಮೂಲಕ ಮೊಬೈಲ್ ಮೂಲಕ ಗ್ರಹಣ ವೀಕ್ಷಿಸಿದರು. ಉತ್ತರ ಭಾರತದಲ್ಲಿ ಪೂರ್ಣ ಪ್ರಮಾಣದ ಗ್ರಹಣ ಗೋಚರವಾದರೆ ದಕ್ಷಿಣ ಭಾರತದಲ್ಲಿ ಶೇಕಡ 35-40% ಮಾತ್ರ ಗ್ರಹಣ ಗೋಚರಿಸಿತು. ಬೆಂಗಳೂರು ಜವಾಹರಲಾಲ್ ನೆಹರು ತಾರಾಲಯ ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಿಶೇಷ ಕನ್ನಡಕಗಳ ಮೂಲಕ ಗ್ರಹಣ ವೀಕ್ಷಿಸುವಂತೆ ತಿಳಿಸಿತು.